ಅವನು ಈಗ ಬಾಧೆ ತಾತದಕ್ಕೆ ಏನು ಆರ್ಡರ್ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ಫೋರ್ ಶೇರಿಂಗು. ಸೊ ಒಂದು ಶೇರಿಂಗ್ ಬಂದು 50 ರುಪೀಸ್ ತೊಗೋತಾರಂತೆ. ಸೊ ನೋಡೋಣ. ಸೊ ತುಂಬ ಜನ ಬಂದಿದ್ದಾರೆ ಅನಿಸುತ್ತೆ ದರ್ಶನಕ್ಕೆ. ಆಟೋ ರೆಡಿ ಇದೆ, ಪಾದಯಾತ್ರೆಗೆ ಹೋಗೋಣ ಅಂತ. ನಾವು ಪಾದಯಾತ್ರೆಗೆ ಆಟೋದಲ್ಲಿ ಹೋಗ್ತಿದ್ದೀವಿ ತಿರುಮಲಗೆ, ತಿರುಮಲ ಬೆಟ್ಟಕ್ಕೆ. ತಿರುಮಲ ಬೆಟ್ಟಕ್ಕೆ ಹೋಗೋ ಮೇನ್ ಎಂಟ್ರೆನ್ಸು. ಸೊ ಮೇನ್ ಎಂಟ್ರೆನ್ಸು ಇಲ್ಲಿಂದ ಬಸ್ಗಳು ಬೆಟ್ಟ ಹತ್ತುತ್ತೆ. ಸೊ ಡೈರೆಕ್ಟು ತಿರುಮಲ ಬೆಟ್ಟಕ್ಕೆ ಹೋಗಿ ನಿಲ್ಸುತ್ತೆ. ಸೊ ನಾವು ಹೋಗ್ತಾ ಇರೋ ದಾರಿ ಅಂದರೆ ನಾವು ಪಾದಯಾತ್ರೆ ಮಾಡಬೇಕು, ಅದಕ್ಕೆ ಬೆಟ್ಟ ಹತ್ತಬೇಕು. ನಮ್ಮದೇ ಒಂದು ದಾರಿ ಇದೆ, ಆ ದಾರಿ ನಿಮ್ಗೆ ತೋರಿಸ್ಕೊಂಡು ಹೋಗ್ತೀನಿ. ಇನ್ನೂರಲ್ಲೇ 11 ಗಂಟೆಗೆ ಹತ್ತಿದ್ದು. ಸೊ ಇಲ್ಲಿ 4 ಗಂಟೆಗೆ ತಿರುಪತಿ ತಂದಿದ್ದ. ಸೊ ತಿರುಪತಿ ಬಸ್ ಸ್ಟಾಪಿಂದ ನಾವು ಆಟೋದಲ್ಲಿ ಎತ್ಕೊಂಡು, ಸೊ ಅಲ್ಲಿಂದ 6 ಕಿಲೋಮೀಟರು ನಾವೀಗ ತಿರುಮಲ ಬೆಟ್ಟ ಪಾದಯಾತ್ರೆಗೆ ಹೋಗೋ ದಾರಿಗೆ ಬಂದಿದ್ದೀವಿ. ಆಟೋದನ್ನು ಬಿಟ್ಬಿಟ್ಟು ಹೋಗಿದ್ದಾನೆ. ಈಗ ಪಾದಯಾತ್ರೆ ನಾವು ಮೇಲಕ್ಕೆ ಬೆಟ್ಟ ಹತ್ತಬೇಕು ಅಂದರೆ ಸೊ ಕೆಳಗಡೆಯಿಂದ ಮೇಲುಗಡೆ 9 ಕಿಲೋಮೀಟರ್ ಆಗುತ್ತೆ. ಸೊ ಮುಂದೆ ಹೋಗ್ತಾ ಬೆಟ್ಟದ ದಾರಿ ತೋರಿಸ್ತೀನಿ, ತಿರುಪತಿ ಬೆಟ್ಟದ ದಾರಿ ನೋಡಿ. ಬೆಟ್ಟದ ಎಂಟ್ರೆನ್ಸಲ್ಲಿ ನಾವು ಪೂಜೆ ಸಾಮಾನುಗಳೆಲ್ಲ ವ್ಯಾಪಾರಕ್ಕೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಪೂಜೆ ಸಾಮಾನು ಸಿಗುತ್ತೆ. ನೀವು ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಕುಂಕುಮ, ಸೊ ಒಂದು ಮೆಟ್ಲಿಗೆ ಕುಂಕುಮ ಹಾಕೋರು ಹಾಕ್ತಾರೆ, ಮತ್ತು ಅರಶಿನ ಕುಂಕುಮ, ಕರ್ಪೂರ ಅದಕ್ಕೆ ಅಂಡರ್ ಪಾಸ್. ಜನ ಅಷ್ಟೊಂದು ಜನ ಇದ್ದಾರೆ ಪಾದಯಾತ್ರೆ ಮಾಡೋದಕ್ಕೆ. ಯಾರು ಇಲ್ಲ ಅನ್ಕೊಂಡಿದ್ದಲ್ಲಪ್ಪ ರಿಷಾ. ಮೆಟ್ಲು ಹತ್ತಬೇಕಾದ್ರೆ ಮೊದಲೇ ಎಲ್ಲರೂ ಕಾಯಿ ಹೊಡೆದು ಮುಂಚೆ ಹಚ್ಚಿ ಕರ್ಪೂರ ಹಚ್ಚಿ ನಂತರ ಆ ಮೆಟ್ಲನ್ನು ಪೂಜೆ ಮಾಡಿಕೊಂಡು ಆಶೀರ್ವಾದ ತೊಗೊಂಡು ನಾವು ತಿರುಪತಿ ಈ ಬೆಟ್ಟ ಹತ್ತಿ ಶುರು ಮಾಡ್ತೀವಿ. ಸೊ ಪಾದ ಹತ್ತಿ ಎಂಟ್ರೆನ್ಸ್ ಪಾದ ಶುರು ಆಗ್ತಿದೆ. ಸೊ ಗೋಪುರ ಕಾಣ್ತಿದೆ ಎಂಟ್ರೆನ್ಸ್ ಗೋಪುರ. ಬೆಟ್ಟ ಹತ್ತಬೇಕು ಅಂದರೆ ಫಸ್ಟ್ ಎಂಟ್ರೆನ್ಸ್ ಗೋಪುರ ಸಿಗೋದು. ಹೀಗೆ ಗೋಪುರ ನೋಡೋದಕ್ಕೆ ತುಂಬ ಆಕರ್ಷಣೆ ಆಗಿದೆ ನೋಡಿ. ಆ ಗೋಪುರ ಒಂದು ಸುಂದರವಾದ ದೃಶ್ಯ ನಿಮ್ಮ ಕಣ್ಮುಂದೆ. ಎಷ್ಟು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ಗೋಪುರನ, ತುಂಬ ಎತ್ತರವಾಗಿದೆ ಗೋಪುರ. ಇದು ಪಾದಯಾತ್ರೆ ಎಂಟ್ರೆನ್ಸು. ಎಂಟ್ರೆನ್ಸು ಗೋಪುರದ ಎಂಟ್ರೆನ್ಸು, ಪಾದಯಾತ್ರೆ ಎಂಟ್ರಿ ಮಾಡೋಕ್ಕೆ ಗೋಪುರ ಎಷ್ಟು ಚೆನ್ನಾಗಿದೆ ನೋಡ್ಕೊಳ್ಳಿ. ಅದು ವಿಜಿಯಲ್ಲು ನೋಡೋಕ್ಕೆ ಎಷ್ಟು ಸುಂದರವಾಗಿದೆ. ಸೊ ಮೊದಲು ಹೋಗ್ಬೇಕಾದ್ರೆ ಫಸ್ಟ್ ನಿಮಗೆ ಎಂಟ್ರೆನ್ಸ್ ಗೋಪುರ ಸಿಗುತ್ತೆ. ಮುಂದೆ ಹೋಗ್ತಾ ಹೋಗ್ತಾ ನಿಮ್ಮ ಸ್ಟೆಪ್ಪಲ್ಲಿ ಮುಂದೆ ಏನೇನಿದೆ ದೇವಸ್ಥಾನದಲ್ಲಿ ಪಾದಯಾತ್ರೆ ಮಾಡಿಕೊಂಡು ಸುತ್ತಲೂ ನಿಮಗೆ ಈ ತಿರುಮಲ ಬೆಟ್ಟದ ವೀಕ್ಷಣೆ ತೋರಿಸ್ಕೊಂಡು ಹೋಗ್ತೀನಿ. ಸೊ ಎಂಟ್ರೆನ್ಸ್ ಆಗ್ತಾ ಹೋಗ್ತಾ ನಮಗೆ ವೆಂಕಟೇಶ್ವರದ ಒಂದು ವಿಗ್ರಹ ಇದೆ, ಸ್ಟ್ಯಾಚು ಇದೆ, ಅದನ್ನು ನೋಡ್ಕೊಂಡು ಮುಂದೆ ಹೋಗ್ಬೋದು. ಸೊ ಎಂಟ್ರೆನ್ಸ್ ಆಗಿಂತ ಇಲ್ಲಿ ಚೆಕಿಂಗ್ ಇದೆ, ಪ್ರತಿಯೊಂದು
ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಎಂಟ್ರೆನ್ಸ್ ಒಳಗಡೆ ಬಿಡ್ತಾರೆ ಕೃಷ್ಣದ ಒಳಗಡೆ. ಎಂಟ್ರೆನ್ಸ್ ಫುಲ್ಲು ಎಲ್ಲಾನು ಬಂದವ್ರನ್ನ ಚೆಕ್ ಮಾಡ್ತಾರೆ, ಮತ್ತು ಹಾಗೆ ಲಗೇಜ್ಗಳನ್ನ ಚೆಕ್ ಮಾಡಿ ಇಲ್ಲಿ ತಿರುಮಲ ಪ್ರಕಾಶಕ್ಕೆ ಅಲೋ ಮಾಡ್ತಾರೆ, ಅವಕಾಶ ಮಾಡಿಕೊಡ್ತಾರೆ. ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಕೂಡ ಚೆಕ್ ಮಾಡಿ ತಪಾಸಣೆ ಮಾಡಿ ಇಲ್ಲಿ ಬೆಟ್ಟದಕ್ಕೆ ಅನುಕೂಲ ಮಾಡ್ಕೊಡ್ತಾರೆ. ನೋಡಿ, ಇಲ್ಲ ಕುಂಕುಮ ಎಲ್ಲ ಹಾಕೊಂಡು ಹೋಗ್ತಾರೆ. ಪಾದಯಾತ್ರೆ ಬೆಟ್ಟ ಹತ್ತ ಅಂತ ಯಾರ್ಯಾರು ಹರಕೆ ಇಟ್ಟಿರ್ತಾರೋ ಅವ್ರು ಪ್ರತಿಯೊಂದು ಮೆಟ್ಲುಗಳಿಗೆ ಈ ಅರ್ಶಿನ ಕುಂಕುಮ ಹಾಕ್ಕೊಂಡು ಕರ್ಪೂರ ಹಸ್ಕೊಂಡು ಹೋಗ್ತಾರೆ ದಾರಿ ಉದ್ದಕ್ಕೆ. ಬಟ್ ಕರ್ಪೂರ ಹಸೋದಕ್ಕೆ ಅಲೋ ಮಾಡಲ್ಲ, ಕುಂಕುಮ ಹಾಕೋದಕ್ಕೆ ಅಲೋ ಮಾಡ್ತಾರೆ. ಇನ್ನೂ 1750 ಬೆಟ್ಟ ಹತ್ತಿರ ಬೆಟ್ಟ ಹಚ್ಚಬೇಕು. ಗೋವಿಂದ ಗೋವಿಂದ. ತಕ್ಷಣ ನಿಮಗೆ ಗಾಳಿಗೋಪುರ ಅಂತ ಬರುತ್ತೆ, ವೈಕುಂಠ ತಿರುಮಲ ವೆಂಕಟೇಶ್ವರ ದೇವಸ್ಥಾನದ ಗಾಳಿಗೋಪುರ ಇದು. ಸೊ ಇಲ್ಲಿ ಒಂದು ವ್ಯೂಸ್ ನೋಡ್ಬೋದು, ನೋಡಿ ತೋರಿಸ್ತೀನಿ. ಸೊ ವ್ಯೂಸ್ ಬೆಟ್ಟ ಸೂಪರ್ ನಾವು ಅದಕ್ಕೆ ತಗೊಂಡಿದ್ದೀವಿ ಇವಾಗ. ಬಿಲ್ಡಿಂಗ್ ಅದು, ಸೊ ಬಿಲ್ಡಿಂಗ್ಗಳು ಹಿಂಗೆ ಕಾಣಿಲ್ಲ ಬೆಟ್ಟದ ವ್ಯೂ. ಸೊ ಬಿಲ್ಡಿಂಗ್ ಒಳ್ಳೆ ಯಾವುದೋ ಒಂದು ಕಾಟನ್ ಬಾಕ್ಸ್ ತರ ಕಾಣಿದೆ ನೋಡಿ, ಝೂಮ್ ಮಾಡ್ತೀವಿ ನೋಡಿ ಎಲ್ಲ ಬಿಲ್ಡಿಂಗ್ಸ್ ಗಳೆಲ್ಲ. ತಿರುಮಲ 2000 ಮೆಟ್ಲು ಹತ್ಕೊಂಡು ಸ್ವಲ್ಪ ವಿಶಾಲಾಗಿದೆ ಸ್ಟೆಪ್ ಎಲ್ಲ, ಈ ಥರ ಫುಲ್ಲು ಅಪ್ಪಿತ್ತು, ತುಂಬ ಡಿಫಿಕಲ್ಟ್ ಇತ್ತು. ಈಗ ಒಂದು ಲೆವೆಲ್ ಸಿಕ್ಕಿದೆ, ಫ್ರೀಯಾಗಿ ಹೋಗ್ತಾ ಇದ್ದೀವಿ ನಾನು ಮತ್ತೆ ನಮ್ಮ ಹರೀಶ. ಸೊ ಮುಂದೆ ನೋಡೋಣ, ಇನ್ನೂ ಭಯಂಕರ ಇದೆ ಅಂತ ಸ್ಟೆಪ್. ಸೊ ಅದು ಇನ್ನೂ 1000 ಮೆಟ್ಲು ಹತ್ಕೊಂಡ್ರೆ ನಮಗೆ ವೆಂಕಟೇಶನ ದರ್ಶನ ಆಗುತ್ತೆ. ಸೊ ವೈಟ್ ಅಂಡ್ ಸಿ. ಸೊ ಎಲ್ಲ ಸುಸ್ತಾಗಿದ್ರೆ ತುಂಬ ಹೋಟೆಲ್ಸ್ ಇದೆ, ಒಂದಕ್ಕಿಂತ ಒಂದು ಹೋಟೆಲ್ಸು ಡೈಲಿ. ಇಲ್ಲಾಂದ್ರೂ ಒಂದು 5000 ಜನ ಹೋಟೆಲ್ಸ್ ಅಲ್ಲ, 5000 ಅಲ್ಲ, ಒಂದು 50,000 ಜನ ಬರ್ತಾರೆ. ಹಾಂ, ಕೆಲವೊಂದು ಟೈಮು ಫಂಕ್ಷನ್, ಒಂದು ವೈಕುಂಠ ಏಕಾದಶಿ, ಒಂದು 10,000 ಒಂದು 50,000 ಜನ ಭಕ್ತರು ಬರ್ತಾರೆ. ಸೊ ಯಾರಿಗಾನ ಹೊಟ್ಟೆ ಹಸಿದ್ರೆ ಇಲ್ಲಿ ಹೋಟ್ಲುಗಳಿರ್ತವೆ ಊಟ ಮಾಡಿಕೊಂಡು. ಮುಂದೆ ಇನ್ನೂ 1000 ಸ್ಟೆಪ್ಸ್ ಹತ್ಬೇಕಾಗುತ್ತೆ, ಯಾಕಂದರೆ ಆಲ್ರೆಡಿ 2000 ಸ್ಟೆಪ್ ಹತ್ತಿರ್ತೀರ, 2000 ಮೆಟ್ಲು ಹತ್ತಿರ್ತಾರೆ, ತುಂಬ ಸಾಕಾಗಿರುತ್ತೆ, ದಣ್ಣಾಗಿರುತ್ತೆ. ಸೊ ಇಲ್ಲಿ ಊಟ ಮಾಡೋರು ನಾಷ್ಟ ಮಾಡೋರು ಮಾಡಿಕೊಂಡು ಮುಂದೆ ನಿಮ್ಮ ಜರ್ನಿ ಇನ್ನೂ 1000 ಮೆಟ್ಲಿಗೆ ಕಂಟಿನ್ಯೂ ಮಾಡ್ಬೋದು. ಯಾಕಂದರೆ ಪೂರಿ, ಚಪಾತಿ, ಬಜ್ಜಿ, ಆಮೇಲೆ ಚಟ್ನಿ ಎಲ್ಲ ರೆಡಿ ಇದೆ ಅಂದೆ. ಸೊ ಬನ್ನಿ ನಾಷ್ಟ ಮಾಡಿ ಅಂತಂದರೆ ದೋಸೆ ಇಡ್ಲಿ ಪೂರಿ ಚಪಾತಿ ತಿನ್ನೋ ತುಂಬೋದು. 1000 ಸ್ಟೆಪ್ ಹತ್ತ ತಕ್ಷಣ ನಾವು ಮಾಮೂಲಿ ಎಷ್ಟೆಲ್ಲ ಫಿನಿಷ್ ಆಗುತ್ತೆ, ಬೇರೆ ಸ್ಟೆಪ್ ಬರುತ್ತೆ, ಬೇರೆ ಸ್ಟೈಲ್ ಬರುತ್ತೆ. ಸೊ ತಿರುಪತಿ ದರ್ಶನ ಮುಗಿಸ್ಕೊಂಡ್ಬಂದ ತಕ್ಷಣ ಬೇಕಾಗಿರೋದು ಲಡ್ಡು. ಯಾರ್ಯಾರಿಗೆ ಲಡ್ಡು ಬೇಕು ದಯವಿಟ್ಟು, ಒಂದು ಲಡ್ಡುಗೆ 50 ರೂಪಾಯಿ. ಏನೋ ನಮ್ಮ ಫ್ರೆಂಡು, ನಾವು ಸ್ನೇಹಿತರು ಇಬ್ಬರು ಬಂದಿದ್ದೀವಿ. ಸೊ ಯಾರು ಕರಣೆ ಅಂತ ಇದ್ದೋ ಪ್ಲಸ್ 10 ರೂಪೀಸ್ ಸೇರಿಸಿ ಒಂದು ಲಡ್ಡುಗೆ 60 ರೂಪಾಯಿ ಫೋನ್ಪೇ ಮಾಡಿಬಿಡಿ. ಯಾರ್ಯಾರು ಲಡ್ಡು ಬೇಕೋ ತಂದು ಕೊಟ್ಬಿಡ್ತೀವಿ. ಸೊ ಆನ್ಲೈನ್ ನಿಮಗೆ ಆನ್ಲೈನ್ ಮನೆಗೆ ಡೆಲಿವರಿ ಮಾಡಿಕೊಡ್ತೀವಿ. ಇಲ್ಲೇ ಒಂದು ಕಲ್ಚರ್ ಇದೆ, ಯಾಕಂದರೆ ಯಾವುದೇ ಒಂದು ಶಬರಿಮಲೆಗಾರು ಹೋಗಲಿ, ಧರ್ಮಸ್ಥಳಕ್ಕೆ ಹೋಗಲಿ, ಮತ್ತು ತಿರುಪತಿಗೆ ಹೋಗಲಿ, ನೋಡಿ ಈ ಥರ ಕಲ್ಲುಗಳು ನೆಟ್ಟಿರ್ತಾರೆ. ಯಾರಾದ್ರೂ ಅರ್ಕೆ ಅಂದರೆ ಬಿಲ್ಡಿಂಗ್ ಕಟ್ತೀನಿ ಆ ಥರ ಏನಾರ ಮನೆ ಕಟ್ಟಬೇಕು ಅಂದರೆ ನೋಡಿ ಇಲ್ಲೊಂದು ಸ್ಟೆಪ್ ಬೈ ಸ್ಟೆಪ್ ಕಟ್ಟಿದ್ದಾರೆ. ಸೊ ನಾವೊಂದು ಕಟ್ಟೋಣ, ನೋಡೋಣ, ನಾನೊಂದು ಕಟ್ತೀನಿ. ಇಲ್ಲಿ ಆಲ್ರೆಡಿ ಒಂದು ಮನೆ ಕಟ್ಟಿದ್ದೀನಿ, ಬಟ್ ಇನ್ನೊಂದು ಕಟ್ಟಬೇಕು ಅಂದರೆ ನೋಡೋಣ ಈ ದೇವ್ರ ನಂಬಿಕೆ ಹೆಂಗಿದೆ ಅಂತ. ಒಂದು ಇದು ಒಂದು ಫ್ಲೋರು, ಹಾಂ, ಒಂದು ಫ್ಲೋರೇ ಸಾಕನ್ಸ್ತೈತೆ ನಾ. ಸೊ ಪಕ್ಕದಲ್ಲಿ ಒಂದು ಬಿಲ್ಡಿಂಗು, ಅದೊಂದು ದೊಡ್ಡ ಕಾಂಪ್ಲೆಕ್ಸು. ಸಾಕು, ಸದ್ಯಕ್ಕೆ ಮನುಷ್ಯನಿಗೆ ಆಸೆ ಇರ್ಬಾರ್ದು, ದುರಾಸೆ ಇರಬಾರ್ದು, ಎಷ್ಟಿರ್ಬೇಕು ಅಷ್ಟಿರಬೇಕು, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕಂತಾರೆ.
ಹಂಗೆ ಹೋಗ್ತಾ ಇರ್ಬೇಕಾಗುತ್ತೆ. ಇಲ್ಲಿ ಒಂಥರ ಡಿಫ್ರೆಂಟ್ ಘಟ್ಟಚ ಅಂತಾರೆ, ಮೇಲ್ಗಡೆ ಟಿಕಾಸನ್ ಹಾಕಿ ಇಲ್ಲಿ ಪಾತ್ರೆ ಇದೆಯಲ್ಲ, ಇದರೊಳಗೆ ಹಾಲಿರುತ್ತೆ. ನೀವು ಮೆಟ್ಲು ಹತ್ಕೊಂಡು ಹೋಗ್ತಾ ಹೋಗ್ತಾ ಅಲ್ಲಿ ಎಷ್ಟು ಸ್ಟೆಪ್ ಹತ್ತಿದ್ರಂತ ಡಿಸ್ಪ್ಲೇ ಮಾಡಿದ್ದಾರೆ ನೋಡಿ. 2,500 ಆಯಿತು, ಇನ್ನು ರಿಮೈನಿಂಗ್ 1,050 ಮೆಟ್ಲು ಹತ್ಬೇಕು ನಾವು. ಫಸ್ಟ್ ಹತ್ತಿದ್ರೆ ನಮಗೆ ತಿರುಪತಿ ವೆಂಕಟೇಶ್ವರ ದರ್ಶನ ಆಗುತ್ತೆ. ಮಂಡಿ ಊರು ದರ್ಶನ ಮಾಡೋದು, ಆರ್ಕೆ ಮಂಡಿ ಊರಿ ಮೆಟ್ಲು ಹತ್ತಾರೆ ಒಬ್ರು ಭಕ್ತೆ ಮಂಡಿ ಊರು. ದಾರಿ ಮಧ್ಯೆ ಹಂಗೆ ಮೆಟ್ಲತ್ತಾ ಹತ್ತಾ ಗೋಪುರಗಳು ಅಲ್ಲಲ್ಲೇ ಮಧ್ಯೆ ಒಂದೊಂದು ಗೋಪುರಗಳು ಮಾಡಿದ್ದಾರೆ. ವೆಂಕಟೇಶ್ವರ ಅವತಾರ ಕೃಷ್ಣನ ಒಂದು ಸ್ಟ್ಯಾಚು ನೋಡೋಕ್ಕೆ ಅದ್ಭುತವಾಗಿದೆ. ಇದೇ ಥರ ನೀವು ಮೆಟ್ಲು ಹತ್ತ 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 ದಾರಿ ಉದ್ದಕ್ಕೂ ಒಂದೊಂದು ವೆಂಕಟೇಶ್ವರ ಅವತಾರ ನೋಡ್ಬೋದು. ಒಂದು ಕೃಷ್ಣ, ಶಿವನ ಅವತಾರ, ನಾರಾಯಣ ಅವತಾರ, ಸೊ ಎಲ್ಲ ಥರನೂ ಇಲ್ಲಿ ವಿಷ್ಣುವಿನ ಅವತಾರ ಎಲ್ಲ ಥರ ಪ್ರದರ್ಶನ ಮಾಡ್ತಾರೆ. ಒಂದು ಸುಂದರವಾದ ಶಿಲ್ಪಿ ಕೃಷ್ಣ, ಕೃಷ್ಣ ಅಂದಮೇಲೆ ಎಲ್ಲರಿಗೂ ಇಷ್ಟವಾದ ದೇವರು. ಮುಂದೆ ದಾರಿ ಹೋಗ್ತಾ ಹೋಗ್ತಾ ಒಂದು ಹನುಮನ ಸ್ಟ್ಯಾಚು ಕಾಣುತ್ತೆ, ದೊಡ್ಡ ದೊಡ್ಡ ಹನುಮನ ಸ್ಟ್ಯಾಚು, ನೋಡೋದಕ್ಕೆ ಸುಂದರವಾಗಿದೆ. ಇಲ್ಲಿ ವಿಶೇಷತೆ ಏನಂದರೆ ನೋಡಿ, ಇಲ್ಲಿ ಗಂಟೆಗೆಲ್ಲ ಒಂದು ಹರಕೆ ಇದೆ. ಯಾರೇ ಒಬ್ಬರು ಮಕ್ಕಳಾಗದೇ ಇರಲಿ ಅಥವಾ ಮದುವೆ ಆಗದೇ ಇರಲಿ, ಏನೇ ಒಂದು ಹರಕೆ ಇದ್ದರೆ ಇಲ್ಲಿ ಬಂದು ಒಂದು ಗಂಟೆ ಅವರು ಅವರಿಗೆ ಹರಕೆ ತಕ್ಕಂತೆ ಗಂಟೆಗಳನ್ನ ಕಟ್ಟಿ ಅವರ ಹರಕೆಯನ್ನು ಪೂರೈಸ್ಕೋಬೋದು. ಸುಂದರವಾದ ಒಂದು ಆಂಜನೇಯ ಪ್ರತಿಮೆ ಮೂರ್ತಿ ನೋಡೋದಕ್ಕೆ ತುಂಬ ಅದ್ಭುತವಾಗಿದೆ. ಅಷ್ಟು ದೊಡ್ಡದಾಗಿದೆ, ತುಂಬ ಅದ್ಭುತವಾಗಿದೆ. ಇಳಿದ ತಕ್ಷಣ ರೋಡ್ ಬರುತ್ತೆ, ಅಲ್ಲಿ ಒಂದು ಹೈ ಪಾಯಿಂಟ್ ನೋಡ್ಬೋದು, ತುಂಬ ಅದ್ಭುತವಾದ ಹೈ ಪಾಯಿಂಟು. ಬೆಟ್ಟ ಗುಡ್ಡಗಳು ಕಾಣುತ್ತೆ, ನೋಡೋಕ್ಕೆ ಪ್ರಕೃತಿ ಸೌಂದರ್ಯ ತುಂಬ ಚೆನ್ನಾಗಿದೆ. ಹಿಂಗೆ ಸ್ಟೆಪ್ ಹತ್ಕೊಂಡ್ಬಾರ್ದು, ಇನ್ನೂ ಕ್ಲಾಸ್ ಸರ್ಪ್ರೈಸ್ ಆಗಿ ರೋಡ್ ಬಂದಿದೆ. ಇನ್ನೂ ಮುಂದಕ್ಕೆ ಹೋದರೆ ತಿರ್ಗಾ ಸ್ವಲ್ಪ ಹಪ್ಪತ್ಬೇಕು ಸ್ಟೆಪ್ಪು. ಸೊ ಮೇ ಬಿ ಅದೊಂದು 600 ಸ್ಟೆಪ್ ಇದೆ, ಆ 600 ಸ್ಟೆಪ್ ಹತ್ತಿದ್ರೆ ನಮಗೆ ತಿರುಪತಿ ದೇವಸ್ಥಾನಕ್ಕೆ ಹೋಗ್ತೀವಿ. ನೋಡೋಣ, ಸ್ಟೆಪ್ ಹತ್ಕೊಂಡು ಮೆಟ್ಲು ಹತ್ಕೊಂಡು ಹೋದ್ಮೇಲೆ ದೇವ್ರ ದರ್ಶನ ಕೊಡ್ಬೋದು. ಫೈನಲ್ ಗೋಪುರ, ಗೋಪುರದಿಂದ ಇನ್ನೊಂದು ಸ್ವಲ್ಪ ಸ್ಟೆಪ್, ಸ್ವಲ್ಪ ಮೆಟ್ಲಿದೆ. ಮೆಟ್ಲು ಎಷ್ಟೊಂದು 200-400 ಮೆಟ್ಲಿದೆ. ಆ ಮೆಟ್ಲು ಫುಲ್ ಹತ್ಬಿಟ್ರೆ ನಮಗೆ ಫೈನಲ್ ತಿರು ಗೋವಿಂದನ ದರ್ಶನ. ಫೈನಲ್ ಸ್ಟೆಪ್ಪು ಇವಾಗ ಇರೋದು ಹಬ್ಬ. ಹಬ್ಬ ಇದೆ, ಇದೊಂದು ಫೈನಲ್ ಸ್ಟೆಪ್ ಹತ್ತಿ ಮುಗಿಸ್ಬಿಟ್ರೆ ಇನ್ನು 650 ಸ್ಟೆಪ್ ಹತ್ಬೇಕು ನೋಡಿ. ಫೈನಲ್ 650 ಸ್ಟೆಪ್ ಹತ್ತಿದ್ರೆ ನಾವು ತಿರುಮಲಗೆ ಎಂಟ್ರಿ ಆಗ್ತೀವಿ, ಅಲ್ಲಿ ದೇವ್ರ ದರ್ಶನ ಮಾಡ್ತೀವಿ. ತಿರುಮಲ ಕೋತಿಗಳು ಹೆಂಗ ನೋಡೋ ಕಲರಾಗೆ. ಹಾಂ ಓಯ್.
ಏನದು ಮಕನೇ ಕಾಣಲ್ಲ. ನೋಡಪ್ಪ ಮೆಟ್ಲಲ್ಲಿ ಹತ್ತಮೇಲೆ ಎಲ್ಲ ಮೂರುವರೆ ಸಾವಿರ ಮೆಟ್ಲು ಹತ್ತಾಯ್ತು. ಇನ್ನೂ ದೇವಸ್ಥಾನಕ್ಕೆ ಹೋಗುತ್ತೆ ಹೋಗ್ತಾನೆ ಇದೀವಿ. ಹೀಗೆ ಲೈನ್ ನಿಂತಿಲ್ಲ ನೋಡಪ್ಪ. ಹುಡಿ ಕೊಡಕ್ ಹೋಗ್ತಾ ಇರೋ ಜಾಗ ಹುಡಿ ಕೊಟ್ಟು ಸ್ನಾನ ಎಲ್ಲ ಮಾಡ್ಕೊಂಡು ನೆಕ್ಸ್ಟ್ ದರ್ಶನಕ್ಕೆ ಸ್ಟಾರ್ಟ್ ಆಗಿದ್ದ ಜಾಗ ಇಲ್ಲಿಂದ ದರ್ಶನಕ್ಕೆ ಶುರು ಮಾಡಿದೋ. ಮೊದಲು ನೋಡೋದಕ್ಕೆ ಖಾಲಿಯಾಗಿತ್ತು. ಆಮೇಲೆ ಹೋಗ್ತಾ ಇದ್ರೆ ಜನಗಳ ಸಂಖ್ಯೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿನೇ ಇತ್ತು. ಕೂಡಾಕಿ ಕೂಡಾಕಿ ಕಳಿಸ್ತಾರಪ್ಪ. ಇದೆಲ್ಲ ಇರ್ಬೇಕು ರೂಮ್ಗಳು ಕೂಡಾಕೋದು. ರೂಮ್ ಕೂಡ ಕೊಡಿಸ್ತಾರೆ. ಸೊ ತಿರುತ್ತಿದೆ ಒನ್ ಬೈ ಒನ್ ಬೈ ರೂಮು ಇಲ್ಲಿ ಕೊಡಿಸ್ತಾರೆ. ಸೊ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಅಪ್. ಈ ರೂಮಿಂದ ದರ್ಶನ ನಂತರ ದರ್ಶನಕ್ಕೆ ಹಲೋ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿ ಫೋನ್ ಹಲೋ ಇರೋದಿಲ್ಲ. ಅವರೇ ಫೋನನ್ನು ತೊಯಿಸ್ಕೊಳ್ತಾರೆ ಹಾಗೂ ಒಂದು ಟಿಕೆಟ್ ಕೊಟ್ಟು ದರ್ಶನಕ್ಕೆ ಹಲೋ ಮಾಡ್ತಾರೆ. ಸೊ ದರ್ಶನಕ್ಕೆ ಎಲ್ಲ ಮಾಡ್ತಾರೆ. ಇಲ್ಲಿ ಯಾವುದೇ ಒಂದು ಫೋನ್ ಅಲೋ ಇಲ್ಲದ್ರಿಂದ ಒಳಗಡೆ ಯಾವುದೇ ಚಿತ್ರೀಕರಣ ಮಾಡೋಕ್ಕೆ ಆಗೋದಿಲ್ಲ. ನಂತರ ದೇವಸ್ಥಾನದಿಂದ ಈಚೆ ಬಂದ ತಕ್ಷಣ ನಾವು ಇದು ಮುಂದಿನ ಫ್ರಂಟ್ ಅಂದರೆ ಎಂಟ್ರೆನ್ಸ್ನ ಚಿತ್ರೀಕರಣ ನಾನು ಮಾಡಿದ್ದೀನಿ ನೋಡಿ. ಅಲ್ಲಿ ದೀಪ ಬೆಳಗ್ತಾ ಇದ್ದಾರೆ. ನೀವು ಮುಂದೆ ನೋಡ್ಬೋದು ತಿರುಪತಿಯ ಗೋಪುರ ಮೇನ್ ಎಂಟ್ರೆನ್ಸ್ ಗೋಪುರ ತುಂಬ ನೋಡೋದಕ್ಕೆ ಸುಂದರವಾಗಿದೆ. ತುಂಬ ಅಲಂಕಾರಯುತವಾಗಿದೆ. ನೀವು ಮೇನ್ ಗೋಪುರ ನೋಡಿದ್ದೀರ ಹಾಗೆ ಮಧ್ಯದಲ್ಲಿ ಒಂದು ಗೋಪುರ ಇದೆ. ಅದನ್ನು ದಾಟಿ ನಾವು ಚಿನ್ನದ ಗೋಪುರ ಕಾಣ್ತಿದೆ. ಆ ಚಿನ್ನದ ಗೋಪುರದಲ್ಲಿ ಹೋದಾಗ ನಾವು ಶ್ರೀ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡ್ಬೋದು. ಇದು ಒಂದು ತಿರುಪತಿಯ ಒಂದು ಚಿತ್ರೀಕರಣ. ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಂಡು ನಿಮ್ಮ ಪ್ರೀತಿಯ ಚಂದ್ರು. ಥ್ಯಾಂಕ್ ಯು.